ಮಲ್ಲೇಶ್ವರಂನಲ್ಲಿ ದರ್ಶನ್ ಅವರು ತೆರಳುತ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ. ನಟ ಧನ್ವೀರ್ ಅವರು ದರ್ಶನ್ ಅವರು ಇರುವಂತಹ ಕಾರನ್ನು ಓಡಿಸ್ತಾ ಇದ್ದಾರೆ. ಪತ್ನಿ ವಿಜಯಲಕ್ಷ್ಮಿಯ ಜೊತೆಗೆ ದರ್ಶನ್ ಕಾರಿನಲ್ಲಿ ಕೂತಿರುವಂತಹದ್ದು. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಕೂತಿರುವಂತಹ ಕಾರಿಗೆ ಸಾರಥಿಯಾಗಿದ್ದಾರೆ ಧನ್ವೀರ್. ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಶ್ಯೂರಿಟಿಗೂ ಕೂಡ ಸೈನ್ ಮಾಡಿದ್ದು ಇದೇ ಧನ್ವೀರ್ ಅವರು. ಬಳ್ಳಾರಿ ಜೈಲಿನಲ್ಲಿದ್ದಾಗ 7 ರಿಂದ 9 ಬಾರಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಭೇಟಿ ಮಾಡಿದ್ರು. ಪ್ರತಿ ಬಾರಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಹಾಜರಿರ್ತಾ ಇದ್ದಿದ್ದು ಇದೇ ಧನ್ವೀರ್ ಅವರು. ಇವತ್ತು ಬಳ್ಳಾರಿಯಿಂದ ದರ್ಶನ್ ಅವರನ್ನು ಬೆಂಗಳೂರಿಗೆ ಕರೆತಂದಿದ್ದಾರೆ ಕಾರ್ ಡ್ರೈವ್ ಮಾಡಿಕೊಂಡು ಧನ್ವೀರ್ ಅವರು. ಧನ್ವೀರ್ ಸ್ಯಾಂಡಲ್ವುಡ್ನ ನಟ, ದರ್ಶನ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ. ಧನ್ವೀರ್ ಅವರು ಕಾರನ್ನು ಚಲಾಯಿಸಿಕೊಂಡು ಬಂದಿರುವಂತಹದ್ದು ಈಗ ದರ್ಶನ್ ಮಲ್ಲೇಶ್ವರಂನ ರೀಚ್ ಆಗಿರುವಂಥದ್ದು. ರಾಜ್ಯದಲ್ಲಿ ದೀಪಾವಳಿ ಆರಂಭ ಆಗ್ತಾ ಇದೆ, ಬಟ್ ದರ್ಶನ್ ಫ್ಯಾನ್ಸ್ಗೆ ಇವತ್ತೇನೆ ದೀಪಾವಳಿ. ಕಾರಣ, ತಮ್ಮ ನೆಚ್ಚಿನ ನಟ ಜೈಲಿನಿಂದ ಜಾಮೀನಿನ ಮೇರೆಗೆ ಬಿಡುಗಡೆಯಾಗಿರೋದ್ರಿಂದ ಯಾವ ರೀತಿ ಸಂಭ್ರಮಾಚರಣೆ ಇದೆ ಅನ್ನೋದನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ದರ್ಶನ್ ಅವರು ಮಲ್ಲೇಶ್ವರಂ ಬಳಿ ತೆರಳುತ್ತಾ ಇರುವಂತಹ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಗೆ ಪ್ರವೇಶವಾಗುತ್ತೆ ದರ್ಶನ್ ಅವರದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತೀವಿ ಒಂದು ಚಿಕ್ಕ ವಿರಾಮದ ನಂತರ.